ಮಿಸ್ ಮ್ಯಾಕ್ ಜೋಡಿ ಎಂದೇ ಟ್ರೋಲ್ ಆಗಿದ್ದ ನಟಿ ಮಹಾಲಕ್ಷ್ಮಿ ಅವರು ತಮ್ಮ ಪತಿ ನಿರ್ಮಾಪಕ ರವೀಂದರ್ ಮೇಲೆ ಆರೋಪ ಮಾಡಿ ಕಣ್ಣೀರನ್ನು ಹಾಕಿದ್ದಾರೆ ಕಿರುತೆರೆ ನಟಿ ಮಹಾಲಕ್ಷ್ಮಿ ಮತ್ತು ತಮಿಳು ನಿರ್ಮಾಪಕ ರವೀಂದರ್ ತಮ್ಮ ಮದುವೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾಗಿ ಟ್ರೋಲ್ ಆಗಿದ್ದವರು ಮಹಾಲಕ್ಷ್ಮಿ ಮತ್ತು ರವೀಂದರ್ ಕಳೆದ ವರ್ಷ ಸೆಪ್ಟೆಂಬರ್ ಒಂದರಂದು ತಿರುಪತಿಯಲ್ಲಿ ಮದುವೆಯಾಗಿದ್ದರು ಇಬ್ಬರಿಗೂ ಇದು ಎರಡನೇ ಮದುವೆ ಮಹಾಬಲಿಪುರಂನಲ್ಲಿ ಇಬ್ರು ಹನಿಮೂನ್ ಎಂಜಾಯ್ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಹಣಕ್ಕಾಗಿ ರವೀಂದರ್ ಅವರನ್ನ ಮದ್ವೆ ಅಂತ ಮಹಾಲಕ್ಷ್ಮಿಗೆ ತುಂಬಾ ಜನ ಪ್ರಶ್ನೆ ಮಾಡಿದ್ರು ಈ ಪ್ರಶ್ನೆಗೆ ಅಂದೇ ಉತ್ತರ ಕೊಟ್ಟಿದ್ದ ಮಹಾಲಕ್ಷ್ಮಿ ನಾನು ಆರ್ಥಿಕವಾಗಿ ಸ್ವತಂತ್ರಳಾಗಿದ್ದೇನೆ ನನ್ನ ಮಗನನ್ನ ನನ್ನದೇ ಹಣದಲ್ಲಿ ಬೆಳೆಸುವಷ್ಟು ಆರ್ಥಿಕವಾಗಿ ಸದೃಢವಾಗಿದ್ದೇನೆ ನಾನು ಮದ್ವೆ ಆಗದೆ ಇರೋದಕ್ಕೆ ನಿರ್ಧರಿಸಿದ್ದೆ ಆದ್ರೆ ರವೀಂದರ್ ನನ್ನ ಬಳಿ ಕೇಳಿದ ರೀತಿ ನನಗೆ ಇಷ್ಟವಾಯಿತು ನೀವು ನನ್ನ ಪತ್ನಿ ಪತ್ನಿಯಾಗುವಿರ ಅಂತ ಮೆಸೇಜ್ ಮಾಡಿದ್ರು ಮೆಸೇಜ್ ನೋಡಿದ ಬಳಿಕ ತುಂಬಾ ಸಮಯ ತೆಗೆದುಕೊಂಡು ಯೋಚಿಸಿ ಒಪ್ಪಿಗೆ ಸೂಚಿಸಿದೆ ಅಂತ ನಟಿ ಮಹಾಲಕ್ಷ್ಮಿ ಹೇಳಿದ್ರು ನನ್ನ ತಂದೆ ದೊಡ್ಡ ಕೊರಿಯೋಗ್ರಾಫರ್ ನಾನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೇನೆ ನಮ್ಮದು ಆರ್ಥಿಕವಾಗಿ ಸದೃಢವಾಗಿರುವ ಕುಟುಂಬ ನನ್ನ ಜೀವನವನ್ನ ನಿಶ್ಚಿಂತೆಯಿಂದ ಸಾಗಿಸಲು ಬೇಕಾದ ಹಣ ನನ್ನ ಬಳಿ ಇದೆ ಅಂತ ಟ್ರೋಲ್ ಮಾಡಿದವರಿಗೆ ಮಹಾಲಕ್ಷ್ಮಿ ತಿರುಗೇಟು ಕೊಟ್ಟಿದ್ರು ಆದ್ರೆ ಈಗ ನನ್ನ ಗಂಡ ಮೋಸ ಮಾಡಿದ ಮೋಸ ಮಾಡಿ ನನ್ನನ್ನ ಮದ್ವೆ ಆದ ಆತ ಹೇಳಿದ್ದೆಲ್ಲ ಸುಳ್ಳು ಅಂತ ಮಹಾಲಕ್ಷ್ಮಿ ಕಣ್ಣೀರಾಕಿದ್ದಾರೆ ರವೀಂದರ್ ಹಣದ ವಂಚನೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ಇದರಿಂದ ಮಹಾಲಕ್ಷ್ಮಿ ಯಾವುದೇ ಬೇಸರದಲ್ಲೂ ಇಲ್ಲ ಮದುವೆ ಆಗುವಾಗ ನನ್ನ ಗಂಡ ಸಾಲ ಮಾಡಿರುವ ಬಗ್ಗೆ ಮತ್ತು ವಿಜಯ್ ಎಂಬವರಿಗೆ ಮೋಸ ಮಾಡ್ತಿದ್ದಾರೆ ಎಂಬ ವಿಚಾರದ ಬಗ್ಗೆ ನಂಗೆ ಗೊತ್ತಿರಲಿಲ್ಲ ನನಗೆ ಮೋಸ ಮಾಡಿ ಮದುವೆ ಆಗಿದ್ದಾರೆ ಇದರಿಂದ ನಾನು ಮಾನಸಿಕ ಒತ್ತಡದಲ್ಲಿ ಇದ್ದೀನಿ ಅಂದಿದ್ದಾರೆ ಅಂದಾಗೆ ರವೀಂದರ್ ಈಗಾಗಲೇ ಹಲವು ಚಿತ್ರಗಳಿಗೆ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಅಮೆರಿಕದಲ್ಲಿ ನೆಲೆಸಿರುವ ವಿಜಯ್ ಎಂಬ ವ್ಯಕ್ತಿಯ ಜೊತೆ ರವೀಂದರ್ ಸಂಪರ್ಕದಲ್ಲಿದ್ರು ಸಿನಿಮಾ ಒಂದನ್ನ ನಿರ್ಮಿಸಲಾಗುತ್ತಿದೆ ಅದಕ್ಕೆ ಹಣ ಹೂಡಿ ಸಿನಿಮಾ ಉತ್ತಮ ಲಾಭ ತಂದುಕೊಡುತ್ತೆ ಅಂತ ರವೀಂದರ್ ವಿಜಯ್ಗೆ ಪುಸ್ಲಾಯಿಸಿದ್ರು ಈ ಕಾರಣಕ್ಕೆ ವಿಜಯ್ ಅವರು ಹದಿನೈದು ಲಕ್ಷ ಹೂಡಿಕೆ ಮಾಡಿದ್ರು ಆದ್ರೆ ಸಿನಿಮಾ ರಿಲೀಸ್ ಆಗಿ ತಿಂಗಳುಗಳು ಕಳೆದ್ರು ರವೀಂದರ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇದರಿಂದ ವಿಜಯ್ ಪೊಲೀಸರ ಮೊರೆ ಹೋಗಿದ್ದಾರೆ ಸದ್ಯ ಕೇಂದ್ರ ಅಪರಾಧ ವಿಭಾಗದ ಪೊಲೀಸರು ರವೀಂದರ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಗಂಡ ಜೈಲು ಸೇರುತ್ತಿದ್ದಂತೆ ನಟಿ ಮಹಾಲಕ್ಷ್ಮಿ ಗಂಡನ ವಿರುದ್ಧ ತಿರುಗಿ ಬಿತ್ತಿದ್ದಾರೆ ನನಗೆ ಮೋಸ ಮಾಡಿ ಮದುವೆಯಾಗಿದ್ದಾನೆ ಅಂತ ಕಣ್ಣೀರನ್ನ ಹಾಕ್ತಿದ್ದಾರೆ ಒಟ್ನಲ್ಲಿ ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿದ್ದ ಈ ಜೋಡಿಕೆ ಈಗ ನಿಮ್ಗೆ ಹೀಗೆ ಆಗ್ಬೇಕು ಅಂತ ಒಂದಷ್ಟು ಮಂದಿ ಕಮೆಂಟ್ ಮಾಡ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ